ಇನ್ಸ್ಪೆಕ್ಟರ್ ತರನೇ ಮಾತಾಡ್ದೆ ನನ್ನ ಪಕ್ಕದಲ್ಲಿ ಆ ಟೇಬಲ್ ಮೇಲೆ ನನ್ನ ಚಿತ್ರ ಇದ್ರೂ ಕಂಡಿಡಿಯಕ ಆಗಲಿಲ್ಲ ನೀವೇನ್ ತಲೆ ಕೆಡಿಸ್ಕೊಂಬೇಡಿ विषय मरते नम बॉस विषय बिड़ो निम बॉस विषय हेलो हर्ष सर मन बंदारे चर्मदल कोबिदे ಅದೆಲ್ಲ ಕಮ್ಮಿ ಆಗುತ್ತೆ ಹೇಳು ಹಂಗೆ ಇದೆ ಅವಳು ಹೀರೋನೇ ಸರಿ ಅದು ಸರಿ ನಿನ್ನ ಅಪ್ಪಿನ ಕೇಕ್ ತಿಂದ ಹಾಗೆ ಹೋದೆ ಬಾಸ್ ವರು ಎಲ್ಲಿಂದ ಕೇಳ್ತಾ ಇದ್ರು ಹೌದಾ ಓಹೋ ಮೋಟದಲ್ಲಿ ಏನು ಲೈಟ್ ಇಡಿ ಆಫೀಸ್ ಗೆ ಬೆಳ್ಕೊಳ್ಳೋದಕ್ಕೆ ಸಾಕಿದು और कारु और फोन और वाच हिड़ू पॉश आगे अल नोड़े तुम अगर तुम हैंडसम आगे निम्स गल गलाता बड़ा तनक आचने निकल पाप और बेजार मार्क सूम्ने नो अदूक निन बंद मेलू अस्टे और चूर तकारी नोड़े बिजीबू नोस्कर इष्टल नं नंबर आगता श्रीमंत हीगू इतार श्रीमंत हीगू इतार अंद्रे श्रीमंत ऐन संबंध केलू मतड़े हाँ हूँ अलगड़ ना इवेलो नडकोतर आरू अक् दुड अब अहंकार तरते अब नू गु अदरलू हुट श्रीमंत मुग्दोयत हर्ष निष्ट आता इष्ट आता ओ अद विषय हे इष्ट अंद्रे आतर अल्ल याव तर अल्ल सुम्मने इरे इब्रु एष्ट अद्भुतवागि कानिसिद्रे गोत्ता इब्रु मातादिद्रे नंगे टाइम होगोदु गोत्तागलिल्ल इन्नु नीविब्रु एष्टु सुखवागिर्तिरो नोडु बिंदु अवर अंतस्ते एनु अवर हत्र इरो दुड्डु आस्ति एनु नावेनु इदेल्ल नमगे गोत्तिरबेकु हर्ष अवर एल्लर हत्रनू हागे मातादोदु अदु नावु एनेनो तिळ्कोंडु कनसु काणबारदु नीनेन कनस कानबेड़ा सारी योचने नोडबोदल्वाबू चनाके आती बिंदु अस्टकूर मॉडर्न हुड़गी बेको इंग्लिश मताड़कोंडु जो कंपनी सरी तुग्स हुड़गी इवत्तिन काल हुड़गी अंतारल्ल अंतवर इदन्ना अंतदक्केल्ल नावु आसे इट्कोबारदु ओहो आसे इट्कोबारदु अंद्रे निन्न मनसल्लि आसे आगिल्ल अंतल्ल आसे इदे अंत अर्थ ताने बिंदु निन् वकील आगे कने नुन ऐन निस्कोबिड़ती नम हले मन ओन जग्गण बैक तक हमारे बेदा कलर सिग्गण गोतल इंतदे शर्ट के इंतदे प्यांट हाको पैकी अदे बैक तक इन दिन टी कुण अंत होटल हमारे होरगड़े कार शोरूम कहते हमारे एनू एत अंते कैदार स्वल्प साल मारे तकबोदल अंतिटे आमले इन विषय ऐन इवर्ग यहा कलर बैक बे आ कलर व्यान आवते बुक टेम्पररी रिजिस्ट्रेशन बैक तक हूँ व्यान तक मने बंद नमूर रामायण महाभारत प्रसिद्ध कथे गोतिर कथे मत हेल्तिया हेल्ती टस्कूस अंत इंग्लिश मतडू हई हील हाँ तुदिगाल ओडाड़ तुम्बा मॉडर्न आगे हुड़गी हुड़क शुरुआत
ಉತ್ತರ ಸಿಕ್ತಾ? ನಾನು ಹೇಳಿದ್ರೆ ನಂಬ್ತಿರ್ಲಿಲ್ಲ. ಉತ್ತರ ನನಗಾಗ್ಲೇ ಸಿಕ್ತು. ನಾನು ಇವಾಗ ಕೆಲಸದ ಬಗ್ಗೆ ಫೋನ್ ಮಾಡಿಲ್ಲ, ಪರ್ಸನಲ್ ಕಾಲ್ ಹೇಳು ವರದಿನಿ. ಪರ್ಸನಲ್ ಕಾಲ್ ಬರುತ್ತೆ ಅಂತ ಕಾಯ್ತಾ ಇದ್ದೆ. ನಾನು ಆಗ್ಲೇ ಹೇಳಿರ್ಲಿಲ್ವಾ ನಾವಿಬ್ರು ತುಂಬಾ ಪರ್ಸನಲ್ ಫ್ರೆಂಡ್ಸ್ ಆಗ್ತೀವಿ ಅಂತ? ನಿನ್ನ ಕೆಲಸ ನಾನು ಮಾಡ್ಕೊಡ್ತೀನಿ, ನನ್ನ ಕೆಲಸ ನೀನು ಮಾಡ್ಕೊಡ್ತೀಯಾ. ಒಟ್ನಲ್ಲಿ ಕ್ಲೋಸ್ ಅಂದ್ರೆ ಕ್ಲೋಸ್ ಫ್ರೆಂಡ್ಸ್. ಸುಮ್ಮನೆ ಈ ತರ ಚೀಪ್ ಗಿಮಿಕ್ಸ್ ಎಲ್ಲಾ ನನ್ನ ಹತ್ರ ಇಟ್ಕೋಬೇಡಿ. ನನ್ನನ್ನು ಯಾಕೆ ಎತ್ಕೊಳ್ತಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅರೆ ಫ್ರೆಂಡ್ಸ್ ಅಂದೆ, ಅದು ಚೀಪ್ ಗಿಮಿಕ್ಸ್ ಏನು? ನಿಮಗೆ ಅರ್ಥ ಮಾಡಿಸೋಷ್ಟು ಪೇಷನ್ಸ್ ನನಗಿಲ್ಲ. ನೀವು ಇವತ್ತು ಮಾಡಿರೋ ಗಿಮಿಕ್ ಎಲ್ಲ ತಲೆ ಕೆಡಿಸ್ಕೊಳ್ಳೋಳಲ್ಲ ನಾನು. ನನ್ನ ಹೀರೋ ಏನು ಅಂತ ನನಗೆ ಗೊತ್ತಿದೆ, ಹೇಗೆ ಅಂತಲೂ ಗೊತ್ತಿದೆ. ನೀವು ನಿಮ್ಮ ಕೆಲಸ ನಿಮ್ಮ ಅಧಿಕಾರನ ಮೊದಲು ಉಳಿಸ್ಕೊಳ್ಳೋದು ನೋಡಿ. ನನ್ನ ಹೀರೋನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಗೊತ್ತಿದೆ. ನೋವಾಗ್ತಿರ್ಬೇಕಲ್ವಾ ಅಕ್ಕ? ಕಣ್ಣಲ್ಲೆಲ್ಲ ನೀರ್ ತುಂಬಿಕೊಂಡಿದೆ. ನಾನಾಗಿದ್ರೆ ಲಬ ಲಬ ಅಂತ ಬಡ್ಕೊಂತಿದ್ದೆ. ನೀನಂತೂ ತುಟುಕ್ ಪಿಟುಕ್ ಅಂತಿಲ್ಲ ನೋಡು. ಗಾಯ ಅಂದ್ಮೇಲೆ ನೋವಾಗ್ದೆ ಇರತ್ತೇನೆ. ಸಣ್ಣ ಮುಳ್ಚು ಚುದ್ರು ಗಾಯನೆ, ಚಿಕ್ಕ ಗಾಯ ಆದ್ರೂ ನೋವಾಗತ್ತಲ್ವಾ? ಇದ್ ಸಣ್ಣ ಗಾಯ ಅಂತೂ ಅಲ್ಲ. ನಿಜ ಹೇಳಕ್ಕ, ಏನಾಯ್ತು? ಎಷ್ಟ್ ಸತಿ ಹಿಂದೆ ಮುಂದೆ ಅದನ್ನೇ ಕೇಳ್ತೀಯ? ಬೆಳಗ್ಗೆನೆ ಹರ್ಷ ಅವ್ರು ಹೇಳಿದ್ರಲ್ವಾ, ಉದ್ದ ಕತೆನೆ ಹೇಳಿದಾರೆ, ಮತ್ತೆ ನನ್ ಬಾಯಲ್ಲಿ ಅದನ್ನೇ ಕೇಳ್ಬೇಕಾ? ಅದೇ ಉದ್ದು ಕತೆ ಹೇಳ್ದಾಗೆ ಹೇಳ್ತಾ ಇದ್ರಲ್ಲ, ಅವಾಗ್ಲೇ ನನಗೆ ಡೌಟ್ ಬಂದಿದ್ದು. ಅವ್ರು ವಿವರಿಸ್ತಿದ್ದ ರೀತಿ ನೋಡಿದ್ರೆ ನಿಮ್ಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿದ್ದಾಗಿತ್ತು. ಅಂದ್ರೆ ನೀವೇನ್ ಹೇಳ್ತಿರೋದು? ಅವ್ರು ಹೇಳಿದ ಸುಳ್ಳು ನನ್ನ ಕೈಗೆ ಇನ್ನೇನೋ ಆಗಿ ಗಾಯ ಆಗಿದೆ ಅಂತನ? ಮತ್ತೇನೋ ಆಗಿತ್ತ? ನಿನ್ ಸುಮ್ನೆ ಪಟ್ಟಿ ಕಟ್ಟು. ಕೆಲ್ಸಕ್ಕಿಂತ ಬರೀ ಮಾತೆ ಆಗ್ಬಿಡತ್ತೆ ನಿಂದು. ಈ ತರ 10 ಪಟ್ಟಿ ಕಟ್ಬಿಡ್ಬೋದಾಗಿತ್ತು ಇಷ್ಟೊತ್ತಲ್ಲಿ. ನಾನು ಒಂದ್ ಕೈಯಲ್ಲಿ ಇದಕ್ಕಿಂತ ಬೇಗ ಕಟ್ಕೋತೀನಿ ಗೊತ್ತಾ? ಈ ಗಾಯದಿಂದ ಹರ್ಷ ಪರಿಚಯ ಆದ್ರ ಅಕ್ಕ? ಇಲ್ಲ, ಮೊದ್ಲು ಪರಿಚಯ ಆಮೇಲೆ ಗಾಯ ಆಯ್ತು. ಅಕ್ಕ ಒಂದ್ ವಿಷಯ ಹೇಳು. ಏನು? ಕೈಗಾದ ಗಾಯ ದೊಡ್ಡ ಅಥವಾ ಮನ್ಸ್ಗಾದ ಗಾಯ ದೊಡ್ಡ? ಸುಮ್ಮನೆ ಏನೇನೋ ಮಾತಾಡೋದಿದ್ರೆ ನನ್ನ ಹತ್ರ ಮಾತಾಡಲ್ಲ. ನಿಂದೇನೋ ಬೇರೆನೇ ಶುರು ಹಚ್ಕೊಂಡಿದ್ಯಾ? ಅಂದ್ರೆ ನಾನೇನೋ ತರಲೆ ಮಾಡ್ತೀನಿ ಅಂತ ನಿನಗ್ ಗೊತ್ತು. ಹೇಗ್ ಗೊತ್ತು? ಅದು ಕೇಳೋ ಮೊದ್ಲೆ. ಕೇಳೋ ಮೊದ್ಲೆ ಏನ್ ಬಂತು? ಹರ್ಷ ಅವ್ರು ಬಂದು ಹೋದಾಗ್ಲಿಂದ ಅದೇ ಮಾತಾಡ್ತಿದ್ಯಾ? ನನ್ಗೆ ಅಷ್ಟು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಈ ಗಾಯ ಹೇಗಾಗಿದೆ ಅಂತ ನೀನ್ ತಿಳ್ಕೋಬೇಕಾಗಿದೆ, ಅದಕ್ಕೆ ಮತ್ ಮತ್ತೆ ಕೇಳ್ತಿದ್ಯಾ? ಹೇಳಿಲ್ವಾ ಅವರು ಕಳ್ಳ ಮೊಬೈಲ್ ಕತ್ಕೊಂಡು ಹೋಗಕ್ ಬಂದಿದ್ದ, ನಾನ್ ತಡಿಯಕ್ ಹೋದೆ, ಅವ್ನ್ ಗಾಯ ಮಾಡ್ ಹೋದ ಅಂತ? ಅದ್ ಆತರ ಕಾಣಿಸ್ತಿಲ್ಲ ಅಂತ ನಾನು ಆಗ್ಲೇ ಹೇಳ್ದೆ. ಇನ್ನೇನು ಉತ್ತರನ ಕೊಡ್ತಿಲ್ಲ. ಉತ್ತರ ಕೊಡೋಕ್ ಏನಿದೆ? ಆತರ ಕಾಣ್ಲಿಲ್ಲ ಅಂದ್ರೆ ನಾನೇನ್ ಮಾಡೋಕಾಗತ್ತೆ? ಅಷ್ಟಕ್ಕೂ ಏನ್ ಕೇಳ್ತಿದ್ದೆ? ಕೈಗಾಗಿರೋ ಗಾಯ ದೊಡ್ಡ, ಮನ್ಸಿಗಾಗಿರೋ ಗಾಯ ದೊಡ್ಡ ಅಂತಾನ? ಯಾಕೆ ನನ್ ಮನ್ಸಿಗೇನ್ ಗಾಯ ಆಗಿದೆ? ಎಷ್ಟೇ ಬೈದ್ರು ನಿಮ್ಗೂ ತಿಳ್ಕೊಳೋ ಇಂಟ್ರೆಸ್ಟ್ ಇದೆ ಅಂತ ಆಯ್ತು. ಇರ್ಲಿ ಬಿಡು, ಪ್ರೀತಿ ಅಂದ್ಮೇಲೆ ಮನ್ಸಿಗೆ ಗಾಯ ಆಗದ್ ಕಾಮನ್ ಅಲ್ವಾ? ಪ್ರೀತಿ ಅಂದ್ಮೇಲೆ ಮನ್ಸಿಗೆ ಗಾಯ ಆಗ್ಬೇಕು? ಏನೇನೋ ಹೇಳ್ತೀಯ, ಒಂದಕ್ಕೊಂದಕ್ ಸಂಬಂಧನೇ ಇಲ್ಲ. ಸಂಬಂಧ ಇದೆ ಅಕ್ಕ.